ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಈ ದಿನ 4ನೇ ತರಗತಿಯ ಪರಿಸರ ಅಧ್ಯಯನ ಅಂತಕ್ಕಂಥ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಪಾಠ ಸವಿಜೇನು ಅಂತಕ್ಕಂಥ ಪಾಠವನ್ನು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಈಗ ಇಲ್ಲಿ ಏನಾಗಿದೆಯಪ್ಪ ಅಂದರೆ, ಒಂದು ವಿದ್ಯಾರ್ಥಿಗಳ ಸಂಭಾಷಣೆ ಇದೆ ಅನ್ನೋದು ನೋಡ್ತೀವಿ. ವಿದ್ಯಾರ್ಥಿಗಳ ಸಂಭಾಷಣೆ ಈ ಪಾಠದಲ್ಲಿ ಇದೆ. ಆ ಸಂಭಾಷಣೆಯನ್ನು ಈಗ ನಾವು ನೋಡೋಣ. ಜಾತ್ರೆಗೆ ಹೋಗಿದ್ದ ಊರಿನ ಮಕ್ಕಳು ಮಿಠಾಯಿ ತಿನ್ನುತ್ತಾ ನಿಂತಿದ್ದರು. ಏನು ಮಾಡ್ತಾಯಿದ್ರಪ್ಪ ಅಂದರೆ, ಜಾತ್ರೆಗೆ ಹೋದಂಥ ಮಕ್ಕಳು ಮಿಠಾಯಿಯನ್ನು, ಮಿಠಾಯಿ ಅಂದರೆ ಏನಪ್ಪ ಅಂದರೆ ಸಿಹಿ ಪದಾರ್ಥಗಳನ್ನು ತಿನ್ನುತ್ತಾ ನಿಂತಿದ್ದರು. ತಿನ್ನುವಾಗ ಉದುರಿದ ಮಿಠಾಯಿ ಚೂರುಗಳು ಸುತ್ತಲೂ ಇರುವೆಗಳ ಹಿಂದೆ ನೆರೆದಿತ್ತು. ಅವಾಗ ಏನಾಯ್ತಪ್ಪ ಅಂದರೆ, ಈ ಮಿಠಾಯಿಗಳು ತಿನ್ನೋದ್ನಾಗ ಕೈಯಿಂದ ಜಾರಿ ಏನಾಗ್ತಾಯಿದ್ದಪ್ಪ ಅಂದರೆ, ಮಿಠಾಯಿ ಕೆಳಗೆ ಬೀಳ್ತಾ ಇತ್ತು. ಮಿಠಾಯಿ ಏನಾಗ್ತಾಯಿತ್ತಪ್ಪ ಅಂದರೆ ಕೆಳಗೆ ಬೀಳ್ತಾ ಇತ್ತು. ಆ ಮಿಠಾಯಿಗಳ ಮೇಲೆ ಇರಿವೆಗಳು ಹಿಂಡೆ ಏನಾಗಿತ್ತಪ್ಪ ಅಂದರೆ ನೋಡಿದ್ರು ಅಲ್ಲಿ ಹಿಂಡೆ ಕೆಳಗೆ ಬಿದ್ದ ಇರಿವೆ ಮಿಠಾಯಿ ಮೇಲೆ ಇರಿವೆಗಳು ನೆರೆದಿದ್ದು ಅನ್ನೋದನ್ನು ನೋಡ್ತಾರವರು. ಅವಾಗ ಅದರಲ್ಲಿ ಒಬ್ಬಳು ಪಾತಿಮಾನಕಿ, ಪಾತಿಮಾ ಇಲ್ಲಿ ನೋಡು ರಾಧಾ, ಪಾತಿಮಾದ ಕೇಳಿದಳು. ಏನು ಹೇಳಿದಳಪ್ಪ ಅಂದರೆ, ರಾಧಾ ಇಲ್ಲಿ ನೋಡು, ಇಷ್ಟೊಂದು ಇರುವೆಗಳು ಮಿಠಾಯಿ ಚೂರುಗಳಿಗೆ ಹೇಗೆ ಮುತ್ತಿಗೆ ಹಾಕಿವೆ? ಇಷ್ಟೊಂದು ಇರುವೆಗಳು ಮಿಠಾಯಿ ಚೂರಕ್ಕೆ ಹೆಂಗೆ ಮುತ್ತಿಗೆ ಹಾಕಿದವು? ಮುತ್ತಿಗೆ ಹಾಕಿದವು ಅಂದರೆ ಏನಪ್ಪ ಅಂದರೆ, ಎಲ್ಲ ಬಂದಲ್ಲಿ ತಿನ್ನದವು. ಒಂದಿಷ್ಟ ಮಿಠಾಯಿಗೆ ಎಷ್ಟು ಇರುವೆಗಳು ಬಂದು ಸೇರಿದವು ನೋಡಲಿ ಚಿತ್ರದೊಳಗೂ ನೀವು ನೋಡ್ಬೋದು. ಚಿತ್ರದಲ್ಲಿ ಆ ಮಿಠಾಯಿಗೆ ಏನು ಮಾಡಿದವಪ್ಪ ಅಂದರೆ, ಆ ಇರುವೆಗಳು ಮುತ್ಕೊಂಡವ ನೋಡ್ರಿ. ಆಮೇಲೆ ರಾಧಾ, ಹೌದು ಪಾತಿಮಾ, ಎಷ್ಟು ಒಗ್ಗಟ್ಟಿನಿಂದ ಅವೆಲ್ಲವೂ ಸೇರಿ ಆಹಾರವನ್ನು ಸಾಗಿಸುತ್ತಿವೆಯಲ್ಲ, ಅವೆಲ್ಲ ನೋಡ್ರಿ ಇರುವೆಗಳು ಆಹಾರವನ್ನು ಒಂದು ಕಡೆಯಿಂದ ಒಗ್ಗಟ್ಟಿನಿಂದ ಎಲ್ಲ ಕೂಡಿ, ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕಂತೇಳಿ ಅವೆಲ್ಲ ಕೂಡಿ ಒಂದಕ್ಕೊಂದು ಬಿಟ್ಟೇ ಇರೋದಿಲ್ಲ. ಎಷ್ಟೋ ಯತ್ನ ಮಾಡಿದ್ರು ಮತ್ತವ ಒಂದೇ ಕಡೆ ಬಂದು ಮತ್ತೇನಾಗ್ತವಪ್ಪ ಅಂದರೆ ಒಂದೇ ಕಡೆ ಸಾಕ್ತಿರ್ತಾವೆ. ಒಗ್ಗಟ್ಟಿನಿಂದ ಗುಂಪಿನೊಳಗೆ ಅವು ಇರ್ತಿರ್ತಾವೆ ಅನ್ನೋದು ನೋಡ್ತೀವಿ. ಹೀಗಾಗಿ ರಾಧಾ ಏನು ಹೇಳಿದ್ರಪ್ಪ ಅಂದರೆ, ಪಾತಿಮಾಗ ಹೌದು ಪಾತಿಮಾ, ಎಷ್ಟು ಒಗ್ಗಟ್ಟಿನಿಂದ ಎಲ್ಲವೂ ಸೇರಿ ಆಹಾರವನ್ನು ಸಾಗಿಸುತ್ತಿವೆಯಲ್ಲ ಅಂತೇಳಿ. ತೇಜಸ್, ಓಹೋ ಅಲ್ಲಿ ನೋಡ್ರಿ ಬೆಕ್ಕಿನ ಮರಿಗಳು ಎಷ್ಟು ಮುದ್ದಾಗಿದೆ ನೋಡ್ರಿ ಮುದ್ದಾದಂಥ ಬೆಕ್ಕಿನ ಮರಿಗಳಿದವು. ಪಾತಿಮಾಳ, ಅಬ್ಬ ಎಷ್ಟು ಬೆಳ್ಳಗಿದಾವೆ ನೋಡ್ರಿ ಬೆಕ್ಕಿನ ಮರಿಗಳು ಎಷ್ಟು ಬೆಳ್ಳಗಿವೆ. ತಾಯಿ ಬೆಕ್ಕು ಮರಿಗಳನ್ನು ಎಷ್ಟು ಪ್ರೀತಿಯಿಂದ ನೆಕ್ಕುತ್ತಿವೆಯಲ್ಲ ನೋಡ್ರಿ. ತಾಯಿ ಒಂದು ಮರಿಗಳಿಗೆ ಪ್ರೀತಿಯಿಂದ ಏನು ಮಾಡ್ತಿರ್ತಿತ್ತಪ್ಪ ಅಂದರೆ ನೆಕ್ತಿರ್ತಿತ್ತು. ಆ ಸಣ್ಣ ಮರಿಗಳನ್ನು ತನ್ನ ಬಾಯಿಯೊಳಗೆ ಹಿಡ್ಕೊಂಡು ತಿರುಗಾಡ್ತಿರ್ತಿತ್ತು. ಅವು ಎಲ್ಲಿ ಬಿಟ್ಟಿರೋದಿಲ್ಲ. ನೀವು ಒಂದು ಬೆಕ್ಕಿನ ಮರಿಗಳನ್ನು ತಗೋಕ್ ಹೋದ್ರೆ ಅಂದರೆ ಅದೆಷ್ಟು ಗುರ್ರ ಅಂತಿತ್ತು ನೋಡ್ರಿ ಬೆಕ್ಕ ಎಷ್ಟು ಬೇಗನೆ ಏನು ಮಾಡ್ತಿತ್ತಪ್ಪ ಅಂದರೆ ಅದು ನಮ್ಗೆ ಕಚ್ಚಲಿಕ್ಕೆ ಬರ್ತೈತೆ ಅನ್ನೋದು ನೋಡ್ತೀವಿ. ಆ ಬೆಕ್ಕಿನ ಮುದ್ದಾದ ಮರಿಗಳು ಎಷ್ಟು ಚಂದ ಕಾಣಿಸೋದು ಚಿತ್ರದೊಳಗೆ ನೋಡ್ರಲ್ಲಿ. ಆ ಬೆಕ್ಕ ಏನು ಮಾಡ್ತಾ ಇದೆಯಪ್ಪ ಅಂದರೆ ಚಿತ್ರದೊಳಗೆ ಪ್ರೀತಿಯನ್ನು ತೋರಿಸ್ತಾ ಇದೆ ಅನ್ನೋದು ನೋಡ್ತೀವಿ. ಹೀಗಾಗಿ ಬೆಕ್ಕಿನ ಮರಿಗಳು ಸಂಕಟ ಏನು ಮಾಡ್ತಿರ್ತಪ್ಪ ಅಂದರೆ ಗುಂಪಿನಲ್ಲಿ ವಾಸ ಮಾಡ್ತಿರ್ತಾವೆ ಅನ್ನೋದು ನೋಡ್ತೀವಿ. ರಾಧಾ, ಇನ್ನು ರಾಧಾ ಏನು ಹೇಳೋದ ನೋಡ್ರಲ್ಲಿ, ನಮ್ಮಂತೆಯೇ ಪ್ರಾಣಿಗಳು ಕೂಡ ಬಾಳುತ್ತವೆ ಅಲ್ಲ. ನಮ್ಮಂತೆ ನಾವು ಹೆಂಗೆ ಕೂಡಿ ಬಾಳ್ತೀವಲ್ಲ, ನಾವು ಹೆಂಗೆ ಕೂಡಿ ಈಗ ನಾವು ಮನೆಯೊಳಗೆ ಎಷ್ಟು ಜನ ಇರ್ತೀವಿ, ಕೂಡ್ಕೊಂಡು ಏನು ಮಾಡ್ತೀವಪ್ಪ ಅಂದರೆ ಕೂಡ್ಕೊಂಡು ಏನು ಮಾಡಿರ್ತೀವಿ, ಒಂದು ಕುಟುಂಬ ಅಂಥೇಳಿ ಮಾಡಿರ್ತೀವಿ. ಕುಟುಂಬದೊಳಗೆ ನಾವೆಲ್ಲರೂ ಕೂಡಿ ಬಾಳ್ತಿರ್ತೀವಿ. ಆಮೇಲೆ ಕುಟುಂಬಗಳು ಸೇರಿ ಊರುಗಳಾಗಿರ್ತವೆ. ಊರುಗಳು ನೋಡ್ರಿ ಎಷ್ಟು ಗುಂಪಾಗಿ ಮನುಷ್ಯ ಬದುಕ್ತಿರ್ತಾನೋ ಹಾಗೆ ಪ್ರಾಣಿಗಳು ಸಕಟ ಹಿಂಡದೊಳಗೆ ಗುಂಪದೊಳಗೆ ಅವು ಸಕಟ ಏನು ಮಾಡ್ತಿರ್ತಾವಪ್ಪ ಅಂದ್ರೆ ಬದುಕ್ತಿರ್ತಾವೆ ಅನ್ನೋದನ್ನು ನೋಡ್ತಿರ್ತೀವಿ. ತೇಜಸ್, ಹೌದು ತೇಜಸ್ ಏನಾದನಪ್ಪ ಅಂದರೆ ರಾಧಾನ ಪ್ರಶ್ನೆಗೆ ನಮ್ಮಂತೆ ಪ್ರಾಣಿಗಳು ಕೂಡಿ ಬಾಳುತ್ತವೆ ಎಲ್ಲ ಅಂತ ಕೇಳಿದಾಗ ಇಲ್ಲಿ ತೇಜಸ್ ಏನು ಮಾಡ್ತಾನಪ್ಪ ಅಂದರೆ, ಹೌದು
ಹೆಚ್ಚಿನ ಪ್ರಾಣಿಗಳು ಕೂಡಿ ಬಾಳುತ್ತವೆ ಎಂದು ಅಪ್ಪ ಹೇಳಿದರು. ತೇಜಸ್ ಏನು ಹೇಳ್ದನಪ್ಪ ಅಂದ್ರೆ, ನಮ್ಮ ಅಪ್ಪ ಏನು ಹೇಳಿದ್ರು, ಎಲ್ಲ ಹೆಚ್ಚಿನ ಪ್ರಾಣಿಗಳು ಹೆಚ್ಚಾನೆಚ್ಚು ಪ್ರಾಣಿಗಳು ಏನು ಮಾಡ್ತಿರ್ತಾವಪ್ಪ ಅಂದರೆ ಕೂಡೇ ಬಾಳ್ತಿರ್ತಾವೆ ಅಂತೇಳಿ ಅಪ್ಪ ಹೇಳಿದರು ಅಂತೇಳಿ ತೇಜಸ್ ಹೇಳದನು. ನಾವೊಮ್ಮೆ ನಾಗರಹೊಳೆ ಕಾಡಿಗೆ ಹೋದಾಗ ಜಿಂಕೆಗಳ ಹಿಂಡನ್ನೇ ಕಂಡಿದ್ದೆ. ನಾವೊಮ್ಮೆ ಏನು ಮಾಡ್ಯನಪ್ಪ ಅಂದ್ರೆ, ತೇಜಸ್ ಹೇಳದನು, ನಾಗರಹೊಳೆ ಕಾಡಿಗೆ ಹೋಗಿದ್ದ. ತಾವು ಎಲ್ಲಿಗಿದ್ದ? ನಾಗರಹೊಳೆ ಅಂತಕ್ಕಂಥ ಕಾಡಿದೆ, ಆ ಕಾಡಿಗೆ ಹೋಗಿದ್ದ. ಅಲ್ಲಿ ಜಿಂಕೆಗಳ ಹಿಂಡನೇ ನೋಡಿದ. ನೋಡ್ರಿ, ಇಲ್ಲಿ ಚಿತ್ರದೊಳಗೆ ಹಿಂದೆ ಹುಲಿ ಹಿಂದೆ ಜಿಂಕೆಗಳ ಹಿಂಡನೇ ನೋಡ್ಬೋದು ನಾವು. ಹುಲಿ ಹಿಂದೆ ಏನಾಗಿದಪ್ಪ ಅಂದ್ರೆ, ಜಿಂಕೆಗಳು ಏನು ನೋಡ್ರಲ್ಲಿ, ನೂರಾರು ಜಿಂಕೆಗಳನ್ನು ನಾವು ಹಿಂಡನ್ನು ನೋಡ್ಬೋದು. ಹುಲಿ ಚಿತ್ರ ಇದೆಯಲ್ಲ, ಆ ಚಿತ್ರದ ಹಿಂದೆ ಹಿಂಡನ ನೋಡ್ಬೋದು. ಆನೆಗಳು ಸುಕ್ಕಟ್ ನೋಡ್ರಿ ಕೂಡ ಗುಂಪಿನಲ್ಲಿ ಇದ್ದವು. ನೋಡ್ರಿ, ಆನೆಗಳು ನಗರವಳೆ ಕಾಡಿನೊಳಗೆ ಆನೆಗಳು ಗುಂಪನ್ನು ನೋಡ್ಬೋದು ನಾವು. ಅಲ್ಲಿ ನೋಡ್ರಲ್ಲಿ ಗುಂಪಾದಂಥ ಆನೆಗಳು, ಹಿಂಡನ್ನು ಬರ್ತಿರ್ತಾವ ಅನ್ನೋದು ನೋಡ್ತೀವಿ. ಆದರೆ ಈಗ ಪಕ್ಷಿಗಳು ನೋಡ್ರಿ, ಪಕ್ಷಿಗಳು ಸಕಟ್ ಏನಾಗಿರ್ತಪ್ಪ ಅಂದರೆ ಅಲ್ಲಿ ಗುಂಪು ಗುಂಪಾಗಿ ಇದಾವೆ ನೋಡ್ರಿ. ಎಲ್ಲ ಪಕ್ಷಿಗಳು ಗುಂಪು ಗುಂಪಾಗಿದ್ದಾವೆ. ಆದರೆ ಹುಲಿಯನ್ನು ನೋಡಿದೆ, ಹುಲಿಯನ್ನು ಸಕಟ್ ನೋಡಿದೆ. ಹುಲಿ ನೋಡ್ರಿ ಇಲ್ಲಿ ಚಿತ್ರದೊಳಗೆ, ಹುಲಿ ಈ ಕಡೆ ಚಿತ್ರದೊಳಗೆ ನೋಡ್ರಿ, ಹುಲಿ ಒಬ್ಬಂಟಿಯಾಗಿದೆ, ಒಂಟಿಯಾಗಿದೆ ಅನ್ನೋದು ನೋಡ್ತೀವಿ. ಒಂದ ಮಾತ್ರ ಇರ್ತೈತಿ, ಹೆಚ್ಚಾನೆಚ್ಚು ಹುಲಿ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ತಿರುಗ್ತಾ ಇರ್ತದನ್ನು ನೋಡ್ತೀವಿ. ವಿಶೇಷವಾಗಿ ಪ್ರಾಣಿಗಳೆಲ್ಲವೂ ಗುಂಪಿನೊಳಗನ ಇದ್ದಿರ್ತಾವೆ ಅನ್ನೋದನ್ನು ನಾವು ನೋಡ್ತೀವಿ. ಫಾತಿಮಾ, ಅಲ್ಲಿ ನೋಡಿ ನಾಯಿಗಳು ಹೇಗೆ ಬ್ರೆಡ್ಡಿನ ತುಂಡಿಗಾಗಿ ಜಗಡದವು, ಬ್ರೆಡ್ಡಿಗಾಗಿ ರೊಟ್ಟಿಗಾಗಿ ನಾಯಿಗಳು ನೋಡ್ರಿ ಗಲ್ಲಿಯೊಳಗೆಲ್ಲ ಏನಾಗ್ತಿರ್ತಾವಪ್ಪ ಅಂದ್ರೆ, ನಾಯಿಗಳು ತುಂಡಿಗಾಗಿ ಒಂದೊಂದು ಸಣ್ಣ ಮಾಂಸ ತುಂಡಿಗಾಗಿನೋ ಅಥವಾ ಬ್ರೆಡ್ಡಿನ ತುಂಡಿಗಾಗಿನೋ ಅಥವಾ ಯಾವುದೋ ರೊಟ್ಟಿ ಒಗೆದಿರಂದ್ರೆ ಅದಕ್ಕಾಗಿನೋ ಅವೇನು ಮಾಡ್ತಿರ್ತಾವಪ್ಪ ಅಂದ್ರೆ ಜಗಾಡ್ತಿರ್ತಾವೆ. ಎಷ್ಟು ಜೋರಾಗಿ ಜಗಾಡ್ತಿರ್ತಾವೆ, ಹತ್ತಾರು ನಾಯಿಗಳು ಸಕಟ, ಅವು ಭೀ ಸಕಟ ಗುಂಪದೊಳಗೂ ಜಗಳಾಡ್ತಿರ್ತಾವೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ರಾಧಾ ಏನು ಹೇಳ್ದ ನೋಡ್ರಿ, ಆಕಾಶವನ್ನು ನೋಡಿದ್ರೆ ನೀವೆಲ್ಲರೂ, ಬೆಳಂಕಿಗಳು ಹೇಗೆ ಒಟ್ಟಾಗಿ ಹಾರುತ್ತಿವೆ ನೋಡ್ರಿ. ಬೆಳಂಕಿ, ಸಾವಿರಾರು ಬೆಳಂಕಿಗಳು ಒಮ್ಮೆ ಬರ್ತಿರ್ತಾವೆ ವಲಸೆಗಾಗಿ. ಹಕ್ಕಿಗಳು ಒಂದು ಕಡೆಯಿಂದ ಮತ್ತೊಂದು ಪ್ರದೇಶಕ್ಕೆ ಹಕ್ಕಿಗಳು ಗುಂಪು ಗುಂಪಾಗಿ ಬರ್ತಿರ್ತಾವೆ, ಬೆಳಂಕಿ ಆಗಲಿ. ಆಮೇಲೆ ಈ ರಂಗನತಿಟ್ಟದಲ್ಲಿ ಬೇರೆ ಬೇರೆ ಪಕ್ಷಿಗಳು, ರಂಗನತಿಟ್ಟ ಅಂತಕ್ಕಂಥ ಅಭಯಾರಣ್ಯ ಐತಿ, ಅಲ್ಲಿ ಅಭಯಾರಣ್ಯಕ್ಕೆ ಈ ಬಂಡೀಪುರ ಆಗಲಿ ಇಂಥವ್ ಕಡೆ ಹಕ್ಕಿಗಳು ಏನಾಗ್ತಿರ್ತಾವಪ್ಪ ಅಂದ್ರೆ ವಲಸೆಯಾಗಿ ಬರ್ತಿರ್ತಾವೆ. ಬೇರೆ ಬೇರೆ ಬಂದು ಅವು ಸಂತಾನೋತ್ಪತ್ತಿಯನ್ನು ಮಾಡ್ತಿರ್ತಾವೆ, ಅಥವಾ ಆ ಕಡೆಯಿಂದ ವಾತಾವರಣ ಚೇಂಜ್ ಆಯ್ತು ಅಂದರೆ ಈ ಕಡೆ ಬರ್ತಿರ್ತಾವೆ, ಆಹಾರಕ್ಕಾಗಿ ಬರ್ತಿರ್ತಾವೆ. ಹೀಗಾಗಿ ಹಕ್ಕಿಗಳು ಸಹ ಏನಾಗಿರ್ತಾವಪ್ಪ ಅಂದ್ರೆ ಒಟ್ಟಾಗಿ ಹಾರ್ತಿರ್ತಾವೆ, ಒಟ್ಟಾಗಿ ಬರ್ತಿರ್ತಾವೆ. ನೋಡ್ರಿ, ಆಕಾಶದಲ್ಲಿ ನೋಡಿದಾಗ ಹಲವಾರು ಹಕ್ಕಿಗಳು, ಬೆಳಂಕಿ ಅಷ್ಟೇ ಅಲ್ಲ, ಗುಬ್ಬಿಗಳಾಗಲಿ ನೋಡ್ರಿ, ಈ ಕಾಳುಗಳನ್ನು ತಿನ್ನು ಬರ್ತಕ್ಕಂಥ ಗುಬ್ಬಿಗಳು ನಮ್ಮ ಹೊಲದೊಳಗೆ ಎಷ್ಟೊಂದು ಗುಂಪು ಗುಂಪಾಗಿನೇ ಬರ್ತಿರ್ತಾವೆ ಅವೆಲ್ಲ ನೋಡ್ರಿ, ಅವೆಲ್ಲ ಬರ್ತಿರ್ತಾವೆ ಅನ್ನೋದನ್ನು ನೋಡ್ತೀವಿ. ಗುಂಪು ಗುಂಪಾಗಿನೇ ಹೆಚ್ಚಾಗಿ ಪ್ರಾಣಿಗಳು ಇರ್ತಾವೆ ಅನ್ನೋದು ನೋಡ್ತೀವಿ. ಆಮೇಲೆ ತೇಜಸ್ ಏನು ಹೇಳ್ತಾನೆ ನೋಡ್ರಿ, ತೇಜಸ್, ಹೌದು ರಾಧ, ಅಲ್ಲಿ ನೋಡು, ಮರದ ಮೇಲೆ ಮಂಗ ಕುಳಿತಿದೆ. ಮರದ ಮೇಲೆ ಏನಾಗಿದೆಯಪ್ಪ ಅಂದ್ರೆ ಮಂಗ ಕುಳಿತಿದೆ. ಮಂಗ ನೋಡ್ರಿ ಹೆಂಗಿದೆ. ಫಾತಿಮಾ, ಮರಿಯು ತಾಯಿಯ ಹೊಟ್ಟೆಯನ್ನು ಅಪ್ಪಿ ಹಿಡಿದಿದೆ. ಏನಪ್ಪ ಅಂದ್ರೆ ಮರಿ ಏನು ಮಾಡಿದಪ್ಪ ಅಂದ್ರೆ ತಾಯಿಯನ್ನು ಅಪ್ಪಿ ಕುಳಿತುಕೊಂಡಿದೆ ಅನ್ನೋದನ್ನು ನೋಡ್ತೀವಿ. ಆ ಮರಿ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿರ್ತೈತಿ, ಎಷ್ಟು ಗಟ್ಟಿಯಾಗಿ ತಾಯಿಯನ್ನು ಹೊಟ್ಟೆ ಬಿಡೋದಿಲ್ಲ ಅದು, ಅಷ್ಟು ಎಷ್ಟೋ ಈಗ ಮಂಗಗಳು ಏನು ಮಾಡ್ತಿರ್ತಾವಪ್ಪ ಅಂದ್ರೆ ಒಂದು ಟಂಗಿಯಿಂದ ಮತ್ತೊಂದು ಟಂಗಿ ಮೇಲೆ ಜಿಗಿತಿರ್ತಾವೆ. ಆ ಜಿಗಿ ಹೊತ್ತಿನಾಗೂ ಆ ಮರಿ ಮಂಗ ಆ ತಾಯಿ ಮಂಗವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತೈತಿ ಅನ್ನೋದನ್ನು ನೋಡ್ತೀವಿ. ರಾಧಾ ಏನು ಹೇಳ್ದ ನೋಡ್ರಿ, ರಾಧಾ, ಅಯ್ಯೋ, ಅದು ಬಿದ್ದು ಬಿಟ್ಟರೆ ಆ ಮರಿಮಂಗ ಒಂದೇ ಬಿದ್ದು ಬಿಟ್ಟರೆ ಏನು ಮಾಡೋದು ಅಂತೇಳಿ ಅನ್ನೋದಳು. ಆವಾಗ ತೇಜಸ್ ಏನಾತನು, ಇಲ್ಲ, ಮರಿಯು ತಾಯಿಯನ್ನು ಗಟ್ಟಿಯಾಗಿ ಹಿಡಿದಿದೆ. ತಾಯಿ ಏನಪ್ಪ ಅಂದ್ರೆ ಅತಿ ಗಟ್ಟಿಯಾಗಿ ಹಿಡಿದಿರ್ತೈತಿ. ತಾಯಿ ಒಂದೇ ಬೆಳೆದಿದ್ದ ಕರೆ ಮರಿಯನ್ನು ಹೊಟ್ಟೆ ಕೆಳಗೆ ಬಿಡೋದೇ ಇಲ್ಲ, ಅದು ಏನು ಮಾಡೋದಿಲ್ಲ, ಅದು ಬಿಡೋದೇ ಇಲ್ಲ ಅನ್ನೋದನ್ನು ನೋಡ್ತೀವಿ. ಈಗ ರಾಧಾ ಏನು ಹೇಳಿದ್ರು ನೋಡಿ, ರಾಧಾ,
ತೇಜಸ್ ಅಲ್ಲಿ ನೋಡು, ತೇಜಸ್ ಅಲ್ಲಿ ನೋಡು. ಸಣ್ಣ ಕೋಳಿಯ ಮರಿಗಳು, ಆ ಸಣ್ಣ ಸಣ್ಣ ಕೋಳಿಯ ಮರಿಗಳು, ಅವುಗಳಿಗೆ ತಾಯಿ ಕೋಳಿಯು ಆಹಾರ ಹುಡುಕುವುದನ್ನು ಕಲಿಸುತ್ತಿದೆ. ಏನಪ್ಪ ಅಂದ್ರೆ ಆಹಾರ ಹುಡುಕೋದನ್ನು ಆ ಕೋಳಿ ಇದ್ದದ ತನ್ನ ಮರಿಗಳಿಗೆ ಕಲಿಸ್ತಾ ಇದೆ. ನೋಡ್ರಿ, ಆ ಕೋಳಿಯ ಜೊತೆ ಮರಿಗಳೂ ಏನು ಮಾಡ್ತಿರ್ತಾವಪ್ಪ ಅಂದ್ರೆ ಓಡಾಡ್ತಿರ್ತಾವೆ. ಏನಾಗ್ತಿರ್ತಾವಪ್ಪ ಅಂದ್ರೆ ಓಡಾಡ್ಕೊಂಡ ಹೋಗ್ತಿರ್ತಾವ ಅನ್ನೋದನ್ನು ನೋಡ್ತೀವಿ. ಹೀಗಾಗಿ ಇಲ್ಲಿ ಈ ಮಕ್ಕಳು, ಇವೇನ ರಾಧ ಆಗಲಿ, ತೇಜಸ್ ಆಗಲಿ, ಫಾತಿಮಾ ಆಗಲಿ, ಈ ಮಕ್ಕಳು ಯಾವ ರೀತಿ ನಾವು ಪಕ್ಷಿಗಳನ್ನು ಗಮನಿಸುತ್ತಿದ್ದಾರೋ, ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಯಾವ ರೀತಿ ಅವು ವರ್ತನೆ ಮಾಡದವು, ಅವುಗಳ ವಿಶೇಷತೆಯನ್ನು, ಜಗಳಾಡ್ತಿರ್ತವೇನ ಅಥವಾ ಅವು ಆಹಾರವನ್ನು ತಿನ್ನದವೇನ ಅಥವಾ ಹಾರ ಬರದವೇನ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗ್ತಾ ಇದ್ದಾವೇನ, ಪ್ರತಿಯೊಂದೆಲ್ಲ ಇಲ್ಲಿ ಏನು ಮಾಡಿದವಪ್ಪ ಅಂದ್ರೆ ವರ್ತನೆಯನ್ನು ನಾವು ಸಹ ಅವ್ರು ಹೆಂಗೆ ಆ ವರ್ತನೆಗಳು, ಇವಷ್ಟೇ ವರ್ತನೆಗಳಲ್ಲ, ಬೇರೆ ಬೇರೆ ವರ್ತನೆಗಳಿರ್ತಾವೆ. ಈಗ ಪಕ್ಷಿ ಕೆಲವೊಂದು ಚಿಕ್ಕ ಚಿಕ್ಕ ಪಕ್ಷಿಗಳು ಗೂಡನ್ನು ಕಟ್ತಿರ್ತಾವೆ, ಕಾಗೆ ನೋಡ್ರಿ ದೊಡ್ಡ ದೊಡ್ಡ ಮರಗಳ ಮೇಲೆ ಗೂಡನ್ನು ಕಟ್ತಿರ್ತಾವೆ, ಆಹಾರವನ್ನು ಹುಡುಕ್ತಿರ್ತಾವೆ, ಮೊಟ್ಟೆಯನ್ನು ಇಡ್ತಿರ್ತಾವೆ. ಹೀಗೆ ಹಲವಾರು ವರ್ತನೆಗಳನ್ನು ನೋಡ್ತಿರ್ತೀವಿ. ಕೆಲವೊಂದು ಪಕ್ಷಿಗಳು ಮರವನ್ನು ಕುಟುಕ್ತಿರ್ತಾವೆ, ಮರವನ್ನು ಕುಟ್ತಿರ್ತಾವೆ, ಕುಟುಕ ಪಕ್ಷಿಗಳನ್ನು ನೋಡ್ತೀವಿ ನಾವು, ಕುಟುವಂಥ ಪಕ್ಷಿಗಳು. ಪಕ್ಷಿಗಳು ಕೆಲವೊಂದು ಹದ್ದು ನೋಡ್ರಿ, ಹದ್ದು ಹಾವುಗಳನ್ನು ಹಿಡ್ಕೊಂಡು ಹೋಗ್ತಿರ್ತೈತಿ. ಹೀಗೆ ಹಲವಾರು ವರ್ತನೆಗಳನ್ನು ನಾವು ನೋಡ್ತಿರ್ತೀವಿ, ಅವುಗಳಲ್ಲಿ ಪರಿವರ್ತನೆಗಳನ್ನು ನಾವು ನೋಡ್ತಿರ್ತೀವಿ. ಹೀಗಾಗಿ ನಾವು ಸಹ ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ಸುತ್ತಮುತ್ತಲೇ ಪರಿಸರವನ್ನು ಗಮನಿಸಿ ಪ್ರಾಣಿ ಪಕ್ಷಿಗಳು ಯಾವ ರೀತಿ ವರ್ತನೆಗಳನ್ನು ಮಾಡೋದು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ನಮಗೆ, ನಾನು ಯೂಟ್ಯೂಬ್ ಚಾನಲ್ದಲ್ಲಿ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಸಹ ಯೂಟ್ಯೂಬ್ದಲ್ಲಿ ಹೋಗಿ ಜಗದೀಶ್ ಅಲಕಾಟೆ ಅಂತೇಳಿ ಹೊಡೆದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಆ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ತಿರಂದ್ರೆ ಏನಾಗ್ತದಪ್ಪ ಅಂದ್ರೆ ನಿಮಗೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.